ಎರಡು ಬಾರಿ ಕೂಡ ಇಂಡಿಪೆಂಡೆಂಟ್ ಆಗಿ ಹೋಗಿದ್ರಿ, ಸೊ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದ್ದೀರಾ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರ ಮೇಲೆ ವಿಶ್ವಾಸ ಇಟ್ಕೊಂಡು ಜನ ಏನು ಮತ ಚಲಿಸಿಲ್ಲ. ಇವತ್ತು ಏನು ರಸ್ತೆಗಳು ಕೆಲವು ಸಿಮೆಂಟ್ ರಸ್ತೆಗಳು ಮಾಡಿದ್ದಾರೆ, ಬಹುತೇಕ ನಾವು ಅದನ್ನು ಎನ್ಕ್ವೈರಿಗೆ ಹಾಕಿದ್ರೆ ಅಧಿಕಾರಿಗಳು ಮನೆಗೆ ಹೋಗುವಂಥದ್ದು ತಪ್ಪಿದ್ದರು. 10 ವರ್ಷ ಅವರೇ ಎಮ್ ಎಲ್ ಎ ಆಗಿದ್ರು, ಸೊ ಏನು ಆಗಿಲ್ಲ ಕೆಲಸ ಅಂತ ಹೇಳ್ಬೋದಾ? ಈ ಕಡೆ ಸರ್ಕಾರಿ ಜಾಗ ಲಭ್ಯ ಇರುವಂಥ ಕಡೆ ಅದನ್ನು ಗುರುತಿಸಿ ಪಂಚಾಯತಿಗಳಿಗೆ ನಿವೇಶನಗಳಿಗೆ ಮಾಡುವಂಥದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಪ್ರತಿಸ್ಪರ್ಧಿ ಇಷ್ಟು ದಿನ ಒಬ್ಬರೇ ಇದ್ರೆ ಜೆಕೆ ಕೃಷ್ಣಾರೆಡ್ಡಿ, ಈಗ ಬಿಜೆಪಿಯವರು ಕೂಡ ನಾವು ಕೂಡ ನಮ್ಮ ಬಲ ಪ್ರದರ್ಶನ ಮಾಡ್ತೀವಿ ಅಂತಿದ್ದಾರೆ. ಚುನಾವಣೆ ಬಂದಾಗ ಬಿಜೆಪಿ ಅಭ್ಯರ್ಥಿ ಇದ್ರೆ ಅವ್ರಿಗೆ ಮತ ಚಲಾಯಿಸ್ತಾ ಇರಲಿಲ್ಲ, ನನ್ನ ವಿರುದ್ಧವಾಗಿ ಮತ ಚಲಾಯಿಸೋರು. ಆಡಳಿತ ಪಕ್ಷದ ಅಭ್ಯರ್ಥಿನ ಇಲ್ದಿದ್ರೆ ಒಂದು ರೀತಿ ಅವಮಾನ. ಸೊ ನಿಮ್ಮ ಮತಗಳು ನಿಮ್ಗೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ನಿಮಗೆ? ಈಗ ರಾಜ್ಯಮಟ್ಟದಲ್ಲಿ ಏನಾದರೂ ಬಿಜೆಪಿ ಜನತಾದಳ ಹೊಂದಾಣಿಕೆ ಮಾಡಿಕೊಂಡ್ರೆ ಒಳಗೊಳಗೆ ಈಗಾಗಲೇ ಎಲ್ಲ ಕಡೆ ಅದು ಪ್ರಚಾರ ಆಗಿದೆ, ಜನತಾದಳ ಬಿಜೆಪಿಯ ಬಿ ಟೀಮ್ ಅಂತ. ಪ್ರತಿ ಚುನಾವಣೆಯಲ್ಲಿ ಸುಧಾಕರ್ ಅಂತ ಅವರು 4 ಜನ ಇದ್ದೇ ಇರ್ತಾರೆ. 2018ರಲ್ಲಿ ಸುಧಾಕರ್ ಅನ್ನೋ ಬೇರೆ ಇನ್ನೊಂದಿಬ್ರು ಹಾಕಿಬಿಟ್ಟು ಅವರ ಓಟ್ ಡಿವೈಡ್ ಆಯ್ತು. ರಾಜಕಾರಣದಲ್ಲಿ ಇವೆಲ್ಲ ಸರ್ವೆ ಸಾಮಾನ್ಯ, ನನಗೆ ಓಟ್ ಹಾಕ್ಲೇಬೇಕು ಅನ್ನೋರು ಕಡ್ಡಾಯವಾಗಿ ಹಾಕ್ತಾರೆ. ನಾನು ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ, ಆದರೆ ಎಷ್ಟು ಅಂತರದಲ್ಲಿ ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನ ಮತದಾನ ಮಾಡಿದ್ಮೇಲೆ ಅದನ್ನು ಎಣಿಕೆ ಮಾಡಿದ್ಮೇಲೆ ಗೊತ್ತಾಗೋದು, ಯಾಕೆಂದರೆ ನಾನೇನು ಭವಿಷ್ಯ ಹೇಳೋನಲ್ಲ. ಇಡೀ ರಾಜ್ಯದಂತೆ ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು ನೋಡಿ, ಎಷ್ಟು ಸೀಟ್ ಬರ್ಬೋದು ಅಂತಕ್ಕಂಥದ್ದುಕ್ಕಿಂತ ಮುಖ್ಯವಾಗಿ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂಥ ಬಹುಮತ ಪಡೀತದೆ. ಸೊ ಸಿಎಂ ಯಾರಾಗಬೇಕು ಸರ್? ಅಂತಿಮವಾಗಿ ಹೈಕಮಾಂಡು ಶಾಸಕರ ಅಭಿಪ್ರಾಯದಂತೆ ಅವರು ಮುಂದೆ ತೀರ್ಮಾನ ಮಾಡ್ತಾರೆ. ಕೊನೆಯದಾಗಿ ಚಿಂತಾಮಣಿ ಜನತೆಗೆ ಏನು ಮನವಿ ಮಾಡ್ತೀರಾ ಸರ್? ನಾನು ಅವರೆಲ್ಲರೂ ಮನವಿ ಮಾಡೋದಿಷ್ಟೇ, ನಾನು 8.5 ವರ್ಷ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡ್ತಾರೆ, ನಾನು ಜನರಲ್ಲಿ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಈ ಸುಳ್ಳು ಇದಕ್ಕೆ ಬಲಿಯಾಗಬೇಡಿ. ಇನ್ನಾದರೂ ದಯವಿಟ್ಟು ತಾವು ಎಚ್ಚೆತ್ತುಕೊಂಡು ಈ ಒಂದು ಚುನಾವಣೆಯಲ್ಲಿ ನನಗೆ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ತಮ್ಮ ಸೇವೆ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ತಮ್ಮ ಒಂದು ವಾಹಿನಿ ಮುಖಾಂತರ ಪ್ರಾರ್ಥನೆ ಮಾಡಿಕೊಳ್ತೇನೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಶಾಸಕರು ಎಂ ಸಿ ಸುಧಾಕರ್ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಮತ ಪ್ರಚಾರವನ್ನು ಮಾಡ್ತಿದ್ದಾರೆ, ಕ್ಯಾಂಪೇನ್ ಮಾಡ್ತಿದ್ದಾರೆ. ಪ್ರತಿ ಹಳ್ಳಿ ಹಳ್ಳಿಗೆ ಮಾತ್ರ ಅಲ್ಲ, ಪ್ರತಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಜನರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ, ಏನು ಆಗಿಲ್ಲ ಏನಾಗಬೇಕು ಅಂತ. ಸೊ ತಮ್ಮನ್ನು ಗೆಲ್ಲಿಸಿದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡ್ತೀನಿ ಅನ್ನೋ ಒಂದು ಮಾತುಕತೆಯನ್ನು ಕೂಡ ಜನರ ಜೊತೆ ಮಾತನಾಡ್ತಿದ್ದಾರೆ. ಕಳೆದ 10 ವರ್ಷದಲ್ಲಿ ಏನಾಗಿಲ್ಲ ಚಿಂತಾಮಣಿಗೆ, ಸೊ ತಮ್ಮನ್ನು ಆಯ್ಕೆ ಮಾಡಿದ್ರೆ ಏನು ಮಾಡ್ತಾರೆ, ತಮ್ಮ ವಿಷನ್ ಏನು. 2 ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಚಿಂತಾಮಣಿ ಕಾನ್ಸ್ಟಿಟ್ಯೂನ್ಸಿಗೆ, ಸೊ ಅನುಭವ ಇದೆ. ಸೊ ಮತ್ತೆ ಮುಂದೆ ಈ ಬಾರಿ ಗೆದ್ದು ಎಮ್ ಎಲ್ ಎ ಆದರೆ ಮಂತ್ರಿ ಕೂಡ ಆಗ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ. ಎಂ ಸಿ ಸುಧಾಕರ್ ಜೊತೆ ಹಳ್ಳಿ ಜನ ಕೂಡ ಇದ್ದಾರೆ, ಬನ್ನಿ ಸುಧಾಕರ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಚಿಂತಾಮಣಿ? ಚಿಂತಾಮಣಿ ಭಾಳ ಚೆನ್ನಾಗಿದೆ, ಯಾವಾಗೂ ಚೆನ್ನಾಗಿರ್ತದೆ. 10 ವರ್ಷ ಇರಲಿಲ್ಲ ಅಂದರೆ ಆಯ್ಕೆ ಆಗಿರಲಿಲ್ಲ, 2 ಬಾರಿ ಕೂಡ ಇಂಡಿಪೆಂಡೆಂಟ್ ಆಗಿ ಹೋಗಿದ್ರಿ, ಕೆಲವೇ ಕೆಲವು ಮತಗಳಿಂದ ಸೋತಿದ್ರಿ. ಸೊ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದೀರಾ, ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೀರಾ, ಏನು ಹೇಳ್ತೀರಾ? ಈಗ ಕಳೆದ 2 ಬಾರಿ ಕೂಡ ನಾನು ಸ್ವತಂತ್ರವಾಗಿ ನಿಂತಿದ್ರು ಕೂಡ ಅಲ್ಪ ಮತಗಳಲ್ಲಿ ಸೋತಿರ್ತಕ್ಕಂಥದ್ದು ಕಾರಣಗಳು ಬೇರೆ. ಸುಮಾರು ಜಾತಿ ಧರ್ಮದ ಹೆಸರಲ್ಲಿ ಭಾಳಷ್ಟು ಜನ ಮುಗ್ಧ ಜನರನ್ನು ನನ್ನಿಂದ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಮತ್ತು ಚುನಾವಣೆ ಹಿಂದಿನ ದಿವಸ ಹೊಳೆಯನ್ನು ಹರಿಸಿ ಮುಗ್ಧ ಜನರನ್ನು ದಾರಿ ತಪ್ಪಿಸಿ ಗೆದ್ದಿರ್ತಕ್ಕಂಥದ್ದು ಬಿಟ್ಟರೆ ಅವರು ನಿಜವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರ ಮೇಲೆ ವಿಶ್ವಾಸ ಇಟ್ಕೊಂಡು ಜನ ಏನು ಮತ ಚಲಿಸಿಲ್ಲ. ಆ ರೀತಿ ಏನಾದರೂ ನಾನು ಭಾಳ ದೊಡ್ಡ ಅಂತರದಲ್ಲಿ ಸೋತಿದ್ರೆ ಬಹುಶಃ ನನಗೆ ನನ್ನ ವಿರುದ್ಧವಾಗಿ ಜನ ಇದ್ದಾರೆ ಅಂತ ನಾನು ಭಾವಿಸ್ಬೋದಾಗಿತ್ತು. ಅದರಿಂದ ಇವತ್ತಿಗೂ ಅವತ್ತು ಜನ ನಮ್ಮ ಜೊತೆ ಇದ್ದೇ ಇದ್ದಾರೆ, ಇದ್ದೇ ಇರ್ತಾರೆ ಅಂತ ವಿಶ್ವಾಸ ನನಗಿದೆ. ಈಗ ಈ ಬಾರಿ ಭಾಳಷ್ಟು ಬದಲಾವಣೆ ನೋಡ್ತಾ ಇದ್ದೀನಿ ನಾನು. ಉದಾಹರಣೆಗೆ ಇವತ್ತು ನಾವು ಪಾಲೇಪಲ್ಲಿ ಅಂತಕ್ಕಂಥ ಗ್ರಾಮದಲ್ಲಿದ್ದೀವಿ. ಸುಮಾರು 25 ವರ್ಷಗಳ ಹಿಂದೆ ಈ ಗ್ರಾಮ ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರವಾಗಿದ್ದಂಥ ಗ್ರಾಮ. ಯಾವುದೋ ಒಂದು ಸಣ್ಣ ಘಟನೆ ವಿಚಾರದಲ್ಲಿ ಬೇಸರ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಮ್ಮ ಕುಟುಂಬದಿಂದ ದೂರ ಸರಿದಿದ್ದರು. ಇಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹಿನ್ನಡೆ ಆಗ್ತಾ ಬಂತು ಪ್ರತಿ ಚುನಾವಣೆಯಲ್ಲೂ. ಈಗ ಇತ್ತೀಚಿನ ಕೆಲವು ದಿನಗಳಿಂದ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ಇಲ್ಲಿ ನಮ್ಮ ಪಿ ಎನ್ ಎಸ್ ನಾರಾಯಣ ಸ್ವಾಮಿ ಅವರು ಅಂತ, ಮತ್ತು ಏನೋ ಮುನಿಯಪ್ಪನವರು ಅಂತ, ರಾಮಣ್ಣ, ಈ ಥರ ಹಲವಾರು ಕುಟುಂಬಗಳು ಇವತ್ತು ನಮ್ಮ ಜೊತೆ ಬಂದು ಸೇರಿದ್ದಾರೆ. ಈಗ ಒಂದು ಒಳ್ಳೆಯ ಒಂದು ಬದಲಾವಣೆ ಇಲ್ಲಿ ಗ್ರಾಮದಲ್ಲಿ ಕಾಣ್ತಾ ಇದ್ದೀನಿ. ಮತ್ತು ಈ ಪಂಚಾಯಿತಿ ಶೆಟ್ಟಳ್ಳಿ ಪಂಚಾಯಿತಿ ಅಂತ
ಈಗ ಎರಡು ಅವಧಿಯಿಂದ ನಮ್ಮ ಪರವಾಗಿರ್ತಕ್ಕಂಥವರೇ ಇವತ್ತು ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಇಲ್ಲಿ ಈ ಗ್ರಾಮದಲ್ಲಿ ಒಬ್ಬರು ಸದಸ್ಯರು, ಇನ್ನೊಂದು ಎರಡು ಗ್ರಾಮದಲ್ಲಿ ಮಾತ್ರ ಸದಸ್ಯರು ಗೆದ್ದಿದ್ದಾರೆ. ಉಳಿದಂಕೆ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಪರವಾಗಿರ್ತಕ್ಕಂಥ ಸದಸ್ಯರೇ ಗ್ರಾಮ ಪಂಚಾಯತ್ ಸದಸ್ಯರು ಗೆದ್ದಿದ್ದಾರೆ. ಈ ಪಂಚಾಯಿತಿಯಲ್ಲಿ ನಮಗೆ ಒಳ್ಳೆಯ ಒಂದು ಬಹುಮತ ಸಿಗ್ತಾ ಇತ್ತು, ಸಿಗ್ತಾನೂ ಇದೆ, ಮುಂದೆನೂ ಭವಿಷ್ಯ ಇನ್ನೂ ಹೆಚ್ಚಿನ ಬಹುಮತ ಸಿಗುವಂಥ ಅವಕಾಶ ಇದೆ. ಇದರ ಜೊತೆಯಲ್ಲಿ ಈಗೇನಾಗಿದೆ, ಈಗ ಈ ಊರಿನಲ್ಲಿ ನಾನು ಬಂದು ಮಾತಾಡೋಂಥ ಸಂದರ್ಭದಲ್ಲಿ ಇವತ್ತು ಪ್ರತಿ ಗ್ರಾಮಕ್ಕೂ ಹೋಗಿ ಇವತ್ತು ನಾವು ಮಾತಾಡೋಂಥ ಸಂದರ್ಭದಲ್ಲಿ ನಾನೀಗಾಗಲೇ ಏನು ಮಾಡಿದ್ದೀನಿ, ನಮ್ಮ ಮುಖಂಡರ ಮುಖಾಂತರ ಪ್ರತಿ ಮನೆಗೂ ಹೋಗಬೇಕು, ಅವರು ಏನು ಅವ್ರಿಗೆ ತೊಂದರೆ ಅಂತಕ್ಕಂಥದ್ದನ್ನು ಬರ್ಕೊಂಡು ಬರಬೇಕು ಅಂಥೇಳಿ ಒಂದು ಫಾರ್ಮೆಟ್ ಮಾಡಿ ಅದರಲ್ಲಿ ನಾವು ಅವರ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೀವಿ. ನಾನು ಈ ಗ್ರಾಮದಲ್ಲಿ ಬಂದು ಮಾತಾಡೋಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳೇನು ಅಂತಕ್ಕಂಥದ್ದನ್ನು ನಾನು ಅಲ್ಲಿ ಪ್ರಶ್ನೆ ಮಾಡಿ, ಈ ರೀತಿ ನೀವು ಸಮಸ್ಯೆಗಳನ್ನು ಹೇಳಿದ್ದೀರಾ, ಈ ಥರ ಯಾವುದು ಗ್ರಾಮ ಪಂಚಾಯತಿಯಲ್ಲಿ ಆಗ್ತಕ್ಕಂಥದ್ದು ಇರ್ಬೋದು, ಇಲ್ಲ ಬೇರೆ ನನ್ನ ಹಂತದಲ್ಲಿ ಅಥವಾ ಇನ್ನು ಯಾವ ಇಲಾಖೆಯಿಂದ ನಾವು ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಂತಕ್ಕಂಥದ್ದನ್ನು ಅವರಿಗೆ ಸ್ಪಷ್ಟವಾದಂಥ ಭರವಸೆ ಕೊಡೋ ನಿಟ್ಟಿನಲ್ಲಿ ನಾನು ಇವತ್ತು ಪ್ರಚಾರ ಮಾಡ್ತಾ ಇದ್ದೀನಿ. ಯಾಕಂದರೆ ಎರಡು ಅವಧಿಯ ಅನುಭವ ಇರೋದರಿಂದ ನಾನು ಇವತ್ತು ಅದನ್ನು ನಿಖರವಾಗಿ ನಾನು ಈ ಕೆಲಸ ಮಾಡಿಕೊಡಬಲ್ಲೆ ಅಂತಕ್ಕಂಥದ್ದು. ಇವತ್ತು ಜನ ಭಾಳಷ್ಟು ಜನ ನಮಗೆ ಬಂದು ಹೇಳೋಕ್ಕಾಗೋದಿಲ್ಲ ಸಮಸ್ಯೆ, ಅದಕ್ಕಾಗಿ ನಾವು ಚುನಾವಣೆ ಮುಂಚಿತವಾಗಿ ಅವ್ರ ಸಮಸ್ಯೆಗಳ ಏನು ಅಂತಕ್ಕಂಥದ್ದು ಪಟ್ಟಿ ಇವತ್ತು ಮಾಡಿಕೊಡ್ತಾರೆ ನನಗೆ. ಏನೋ ಇಂಥ ಅವ್ರ ಹೆಸರು ಅಂತ ಬರೆದು ಅವರ ಫೋನ್ ನಂಬರ್ ಸಮೇತ ನನಗೆ ಕೊಡ್ತಾ ಇದ್ದಾರೆ. ಆ ಪಟ್ಟಿ ನನ್ನ ಹತ್ರ ಇರ್ತದೆ, ಒಂದು ಅವ್ರ ಹತ್ರ ಇರ್ತದೆ, ಒಂದು ನನ್ನ ಹತ್ರ ಇರ್ತದೆ. ಮುಂದೊಂದು ದಿವಸ ಅವ್ರು ಬಂದು ನಮ್ಮ ಮುಖಂಡರು ಸ್ಥಳೀಯವಾಗಿ ಈಗ ಜವಾಬ್ದಾರಿ ವಹಿಸಿರ್ತಕ್ಕಂಥವ್ರು ಬಂದು ನನ್ನ ಗಮನಕ್ಕೆ ತರುವಂಥದ್ದಾಗುತ್ತೆ. ಅದನ್ನು ಯಾವ ಹಂತದಲ್ಲಿ ಮಾಡಬೇಕು ಅನ್ನೋದು ನನಗೆ ಆಲೋಚನೆ ಇರೋದರಿಂದ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಅವರಿಗೆ ವಿಶ್ವಾಸ ಬರ್ತದೆ. ಈಗ ಉದಾಹರಣೆಗೆ ಈಗ ಇಲ್ಲೊಂದು ಮನೆ ನೋಡಿದ್ವಿ ನಾವು, ಮೋಟಮ್ಮ ಅಂತ ಅವ್ರ ಹೆಸರು. ಪಾಪ ಅವ್ರಿಗೆ ಇದುವರೆಗೂ ಭಾಳಷ್ಟು ಭರವಸೆಗಳನ್ನು ಕೊಟ್ಟಿದ್ದರು, ಏನಾಗಿಲ್ಲ. ಕಳೆದ ಏನು ಒಂದೂವರೆ ವರ್ಷದ ಹಿಂದೆ ಏನು ಇವತ್ತು ಅತಿ ಹೆಚ್ಚಿನ ಮಳೆ ಆಯಿತು, ಅತಿವೃಷ್ಟಿ ಆಯಿತು, ಸರ್ಕಾರ 5 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ನಮ್ಮ ತಾಲೂಕಿನಲ್ಲಿ ಸುಮಾರು ಮನೆಗಳು ಕುಸಿದಿತ್ತು ಆ ಮಳೆಗೆ. ಆ ಸಂದರ್ಭದಲ್ಲಿ ಪಟ್ಟಿಯನ್ನು ಮಾಡಿದರು. ಜಿಲ್ಲಾ ಮಟ್ಟದಲ್ಲಿ ಏನಾಗ್ಬಿಡ್ತು, ಸರ್ಕಾರ ಇದು ದೊಡ್ಡ ಪಟ್ಟಿಯಾಗಿದೆ, ಇಷ್ಟು ಮಟ್ಟದ ಅನುದಾನ ಕೊಡೋಕ್ಕೆ ಸಾಧ್ಯ ಇಲ್ಲ, ನೀವು ಕಡತ ಮಾಡಿ ಅಂತಕ್ಕಂಥ ಒಂದು ಮೌಖಿಕವಾಗಿ ಆದೇಶ ಕೊಟ್ಬಿಟ್ಟಿದ್ದಾರೆ ಅಧಿಕಾರಿಗಳಿಗೆ. ಅಧಿಕಾರಿಗಳೇನು ಮಾಡಿದ್ದಾರೆ, ಯಾವ ಮನೆ ಪೂರ್ತಿ ಪ್ರಮಾಣದಲ್ಲಿ ಕುಸಿದೋಗಿದೆ ಅದಕ್ಕೆ 5 ಲಕ್ಷ, ಭಾಗಶಃ ಕುಸಿದಿರ್ತಕ್ಕಂಥ ಮನೆಗೆ 50,000 ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿತ್ತು. ಆದರೆ ಇಲ್ಲೇನಾಗ್ಬಿಡ್ತು, ಅವರು ಬಂದು ಅಧಿಕಾರಿಗಳು ಕೆಲವರು PWD ಅಧಿಕಾರಿ ಇರ್ಬೋದು, ಇತರ ಬೇರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿರ್ಬೋದು, ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ಬಿಟ್ಬಿಟ್ಟು ಅವ್ರು ಯಾವ ಮಾನದಂಡದ ಮೇಲೆ ಪಟ್ಟಿ ಮಾಡಿದ್ರೆ ಗೊತ್ತಿಲ್ಲ. ವಿಪರ್ಯಾಸ ಏನಂದರೆ ಪೂರ್ತಿ ಮನೆ ಕುಸಿದಿರ್ತಕ್ಕಂಥವ್ರಿಗೆ 50,000, ಭಾಗಶಃ ಕುಸಿದಿರ್ತಕ್ಕಂಥವ್ರಿಗೆ 5 ಲಕ್ಷ. ಆ 5 ಲಕ್ಷ ಕೂಡ ಇವತ್ತು ಬಂದಿಲ್ಲ, ಬರೀ 90,000 ಕೊಟ್ಬಿಟ್ಟು ಅದಕ್ಕೊಂದು ಸರ್ಟಿಫಿಕೇಟ್ ಮಾಡಿದ್ದಾರೆ, ಕಂದಾಯ ಸಚಿವರ ಫೋಟೋ, ಜಿಲ್ಲಾ ಉಸ್ತುವಾರಿ ಸಚಿವರ ಫೋಟೋ, ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರ ಫೋಟೋನು ಬಂದುಬಿಟ್ಟಿದೆ ಅದರಲ್ಲಿ, ಆಮೇಲೆ ಲೋಕಸಭಾ ಸದಸ್ಯರ ಫೋಟೋ, ಅಲ್ಲಿ ಶಾಸಕರ ಫೋಟೋ ಹಾಕಿ 90,000 ಕೊಟ್ಟಿದ್ದಾರೆ. ನಾನು ಸುಮಾರು ಜನ ನನ್ನ ಹತ್ರ ಬಂದರು, ನಾನು ಫೋನ್ ಮಾಡಿ ಅವ್ರ ಹಣ ಬಿಡುಗಡೆ ಆಗಿಲ್ಲ ಅಂತ ತಹಸೀಲ್ದಾರ ಹತ್ರ ಭಾಳಷ್ಟು ಸತಿ ನಾನು ಪ್ರಶ್ನೆ ಮಾಡಿದೆ. ಈಗ ಉಳಿದಿದ್ದ ಹಣ ಕೂಡ ಬಂದಿಲ್ಲ. ಈಗ ನನಗೆ ಗೊತ್ತಿರೋ ಮಾಹಿತಿ 5 ಲಕ್ಷದಿಂದ ಏನೋ 3 ಲಕ್ಷ ಗಳಿಸ್ಬಿಟ್ಟಿದ್ದಾರೆ ಅಂತೇಳಿ. ಇದೊಂದು ಕಡೆ ಸಮಸ್ಯೆ ಆದರೆ ನೋಡಿ, ಇವಾಗ ನೈಜವಾಗಿ ಈಗ ತಮ್ಮ ಇವರು ಬಂದು ನೋಡಿದ್ದಾರೆ, ಎರಡು ಏನೋ ಕಲ್ಲಿನ ಒಂದು ಬೀಮ್ ಏನಿದೆ ಅದು ಕ್ರ್ಯಾಕ್ ಬಂದು ಇದಕ್ಕೆ ಒಂದು ಮರದ ಒಂದು ಸಪೋರ್ಟ್ ಕೊಟ್ಟು ಈಗ ಇಟ್ಟಿದ್ದಾರೆ. ಈಗ ಅವ್ರಿಗೆ ಯಾವ ರೀತಿ ನಾವು ಮುಂದೆ ನಾವು ಮನೆ ಒಂದು ಮಾಡಿಕೊಡೋಂಥ ಆಗುತ್ತೆ. ಈಗ ಮುಂದೆ ಅವ್ರ ಮುಂದೆ ಮನೆ ಚೆನ್ನಾಗಿದೆ, ಹಿಂದ್ಗಡೆ ಹಳೆ ಮನೆ ಈ ಥರ ಆಗಿದೆ. ಈಗ ರಿಪೇರಿಗೆ ಅಂಥೇಳಿ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ಬರಲ್ಲ. ಏನಿದ್ರು ಈ ರೀತಿ ಪ್ರಕೃತಿ ವಿಕೋಪದ ನಿಧಿಯಡಿಯಲ್ಲಿ ಅಂಥದಕ್ಕೆ ಸಹಾಯ ಮಾಡೋಕ್ಕೆ ಸಾಧ್ಯ ಇತ್ತು, ಈಗ ಅವಕಾಶ ಹೋಗಿದೆ. ಇದ್ರ ಬಗ್ಗೆ ಭಾಳಷ್ಟು ಏನು ಜನ ದೂರು ಕೊಟ್ಟರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡಲಿಲ್ಲ, ಅಲ್ಲಿ ಶಾಸಕರು ಕೂಡ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅದ್ರ ಬಗ್ಗೆ ಅಧಿಕಾರಿಗಳ ಮೇಲೆ ಒತ್ತಡ ತರುವಂಥದ್ದಾಗ್ಬೋದು, ಅದ್ರ ಬಗ್ಗೆ ಹೋರಾಟ ಮಾಡೋಂಥಾಗಲೇ ಮಾಡಲಿಲ್ಲ. ಸೊ ಈ ರೀತಿ ಸಮಸ್ಯೆ ಆಗಿದೆ. ಮತ್ತು ಇಲ್ಲಿ ಆ ಒಂದು ಮನೆಗೆ ಹೋಗುವಂಥ ರಸ್ತೆ ಅಲ್ಲಿ ST ಏನು ಪರಿಶಿಷ್ಟ ಪಂಗಡದ ಜನಾಂಗ ಇರ್ತಕ್ಕಂಥವ್ರು ಎಲ್ಲ ಜನ ಇದ್ದಾರೆ. ಆ ರಸ್ತೆ ನೀವು ನೋಡ್ಬೋದು, ಮಣ್ಣಿನ ರಸ್ತೆ, ಏನೂ ಇಲ್ಲ. ಏನು ಹಿಂದೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿರುವಂಥ ರಸ್ತೆಗಳು ಬಹುತೇಕ ಬಿಟ್ಟರೆ ಈಗ ಹಾಲಿ ಶಾಸಕರ ಅವಧಿಯಲ್ಲಿ ಏನು ಅಷ್ಟು ಹೆಚ್ಚಾಗಿ ಮಾಡಿಲ್ಲ. ಯಾಕಂದರೆ ನಾನು ಬರೀ 8.5 ವರ್ಷ ಮಾತ್ರ ನಾನು
ಇಲ್ಲಿ ಶಾಸಕರಾಗಿ ಕೆಲಸ ಮಾಡಿರೋದು. ಅವರು 10 ವರ್ಷ ಪೂರೈಸಿದ್ದಾರೆ. ಆ ಸಂದರ್ಭದಲ್ಲಿ SCP TSP ಏನು ಶೆಡ್ಯೂಲ್ ಕಾಸ್ಟ್ ಪ್ರೋಗ್ರಾಮು, ಆಮೇಲೆ ಟ್ರೈಬಲ್ ವೆಲ್ಫೇರ್ ಇದು TSP ಅಂತೇಳಿ ಸೋಷಿಯಲ್ ಪ್ಲ್ಯಾನ್ ಅಂತೇಳಿ ಅದು ಯೋಜನೆಯಲ್ಲಿ ಆಗ 2010-11 ಪ್ರಾರಂಭ ಆಗಿತ್ತು ದೊಡ್ಡ ಪ್ರಮಾಣದಲ್ಲಿ ಹಣ ಕೊಡೋಕ್ಕೆ. ಆದರೆ ಈಗ 10 ವರ್ಷದಲ್ಲಿ ಬಹಳ ಮಟ್ಟದಲ್ಲಿ ಹಣ ಕೊಟ್ಟಿದ್ದರು. ದುರಂತ ಏನಂದರೆ ಆ ವರ್ಗದ ಜನ ಇರತಕ್ಕಂಥ ಪ್ರದೇಶಗಳಲ್ಲಿ ಕೆಲಸ ಮಾಡಿಲ್ಲ. ಇವರಿಗೆ ಬೇರೆ ಸಂಪರ್ಕ ರಸ್ತೆಗಳಿಗೆ ಹಣ ತರೋಕ್ಕಾಗ್ದಿರಾ SCP TSP ಹಣವನ್ನು ಮುಖ್ಯ ರಸ್ತೆ ಸಂಪರ್ಕ ರಸ್ತೆಗಳಿಗೆ ಹಾಕ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಇವತ್ತು ಹಣ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಿಲ್ಲ. ಆಮೇಲೆ ಗುತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಇವತ್ತು SC ST ಗೆ 50 ಲಕ್ಷದವರೆಗೂ ಗುತ್ತಿಗೆ ಮಾಡುವಂಥ ಒಂದು ಅವಕಾಶ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒದಗಿಸ್ಕೊಟ್ಟಿದ್ರು. ಆದರೆ ಇವರು ಪೂರ್ಣ ಪ್ರಮಾಣದಲ್ಲಿ SCP TSP ದೊಡ್ಡ ಪ್ಯಾಕೇಜ್ ಮಾಡಿ ಒಬ್ಬರಿಗೆ ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಯಾವ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ, ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೆ, ಇವೆಲ್ಲ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಇವತ್ತೇನು ರಸ್ತೆಗಳು ಕೆಲವು ಸಿಮೆಂಟ್ ರಸ್ತೆಗಳು ಮಾಡಿದ್ದಾರೆ, ಬಹುತೇಕ ನಾವು ಅದನ್ನು ಎನ್ಕ್ವೈರಿಗೆ ಹಾಕಿದ್ರೆ ಅಧಿಕಾರಿಗಳು ಮನೆಗೆ ಹೋಗುವಂಥದ್ದು ತಪ್ಪಿದ್ದಿಲ್ಲ. ಸರ್, ನಾನು ನೋಡ್ತಾ ಇದ್ದೆ ಪ್ರಚಾರದ ಟೈಮಲ್ಲಿ ಮನೆಯಲ್ಲಿ ನಿಂತ್ಕೊಂಡು ಎಲ್ಲರನ್ನು ನಿಂತ್ಕೊಂಡು ಮಾತಾಡ್ತಿದ್ರಿ, ತುಂಬ ಎಲ್ಲ ಸಮಸ್ಯೆಗಳೇನು ಎಲ್ಲ ಕೇಳ್ತಾ ಇದ್ರಿ. ಸೊ ಆಲ್ಮೋಸ್ಟ್ ಒಂದು 1/2 ಗಂಟೆ 3/4 ಗಂಟೆ ಮಾತಾಡ್ತಿದ್ರಿ. ಪ್ರತಿ ಊರಲ್ಲೂ ಹಿಂಗೆ ಆಗ್ತಿದೆಯಾ, ಏನು ಇಷ್ಟೊಂದು ಟೈಮ್ ಕೊಡ್ತಿದ್ರೆ ಜನಗಳಿಗೆ ಅಂದರೆ ಕಳೆದ 10 ವರ್ಷ ಅವರೇ MLA ಆಗಿದ್ರು. ಸೊ ಏನು ಆಗಿಲ್ಲ ಕೆಲಸ ಅಂತ ಹೇಳ್ಬೋದಾ? ಈ ಕಡೆ ಜನ ಕಡೆ ನೋಡಿಲ್ಲ, ಜನರ ಹಳ್ಳಿಗಳು ಹಂಗೆ ಇದ್ದಾವೆ. ಈಗ ಈ ಊರಿನಲ್ಲಿ ಬಹುತೇಕ ಇಲ್ಲಿ ಊರಿನವರು ಅವ್ರ ಪರವಾಗಿದ್ದವರು, ಅವರಿಗೆ ಭಾಳಷ್ಟು ಭರವಸೆಗಳನ್ನು ಕೊಟ್ಟಿದ್ದರು. ಅವರು 2013 ಪ್ರಥಮ ಬಾರಿ ಕಡೆ ಬಂದಾಗ ಈ ಊರಿನಲ್ಲಿ ಮಹಾದ್ವಾರ ಮಾಡ್ತೀವಿ ಅಂತ ಹೇಳಿದರು, ಅಂದರೆ ಆರ್ಚ್ ಮಾಡ್ತೀವಿ ಊರಿಗೆ ಅಂತ. 10 ವರ್ಷ ಕಳೆದೋಗಿದೆ, ಇವತ್ತಿಗಾಗಿಲ್ಲ. ಇನ್ನು ಭಾಳಷ್ಟು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಈ ರೀತಿ ಭಾಳಷ್ಟು ಊರುಗಳಲ್ಲಿ ಜನರಿಗೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೊಟ್ಟರು, ಅವರ ಅನುಯಾಯಿಗಳು ಕೊಟ್ಟರು, ಭರವಸೆಯನ್ನು ಕೊಟ್ಟು ಜನರಿಂದ ಮತ ಪಡೆದಿದ್ದಾರೆ. ಈಗ ಉದಾಹರಣೆಗೆ ಬೆಳಗ್ಗೆ ನಾನು ನಲ್ಮಾಚನಹಳ್ಳಿ ಅಂತಕ್ಕಂಥ ಗ್ರಾಮಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಕೇಳಿದೆ, ಏನು ನಿಮಗೇನಾದರೂ ಸಮಸ್ಯೆ ಇದೆ ಅಂತ. ಅಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ನಾನು ಏನು ಬಗ್ಗೆ ಇಲ್ಲ, ನಿಮ್ಮ ಟೈಮಲ್ಲೇ ನಾವೆಲ್ಲ ರಸ್ತೆಗಳೆಲ್ಲ ಆಗಿಬಿಟ್ಟಿದೆ. ಇಲ್ಲಿ ಸ್ವಲ್ಪ ಭೋವಿ ಜನಾಂಗ ಇರತಕ್ಕಂಥ ಒಂದು ಭಾಗದಲ್ಲಿ ಸ್ವಲ್ಪ ರಸ್ತೆಗಳು ಆಗಿಲ್ಲ, ಅದು ಬಿಟ್ಟರೆ ಹೆಚ್ಚು ನಮಗೇನು ಸಮಸ್ಯೆ ಇಲ್ಲ, ಎಲ್ಲ ನೀವೇ ಅದನ್ನು ಬಗೆಹರಿಸಿದ್ವಿ. 10 ವರ್ಷದಿಂದ ಅವರಿಂದ ನಮಗೇನು ಅನುಕೂಲನೂ ಆಗಿಲ್ಲ, ಅನಾನುಕೂಲನೂ ಆಗಿಲ್ಲ ಅಂತ. ಆಮೇಲೆ ಒಂದು ಕಾಲೋನಿ ಒಂದು ರಸ್ತೆ ಇತ್ತು, ಅಲ್ಲಿ ಸಿಮೆಂಟ್ ರಸ್ತೆ ಆಗಿತ್ತು, ಆದರೆ ಸ್ವಲ್ಪ ವ್ಯವಸ್ಥೆ ಚರಂಡಿಗೆ ವ್ಯವಸ್ಥೆ ಸ್ವಲ್ಪ ಇದಾಗಿತ್ತು. ಅದನ್ನು ನಾನು ಕೇಳಿದ್ರು, ನಾನು ಅದನ್ನು ನೋಡಿ ನಾನು ಬೇರೆ ರೀತಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟೆ. ಆ ರೀತಿ ಕೆಲವು ಗ್ರಾಮಗಳಲ್ಲಿ ಇವಾಗ ಏನು ಹೋಗಿದ್ದೇನೆ, ನಿವೇಶನ ಕೇಳ್ತಾ ಇದ್ದಾರೆ, ಮನೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಭಾಳ ಹೆಚ್ಚು ಬೇಡಿಕೆ ಅದೇ, ಒಂದು ರಸ್ತೆ ನಿವೇಶನ. ಇನ್ನು ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ, ಅದೇನು ಅಂಥ ದೊಡ್ಡ ಮಟ್ಟದ್ದಲ್ಲ, ಆದರೆ ಭಾಳ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥ ಬೇಡಿಕೆ ಇದು. ಇವರು ಈ ಅವಧಿಯಲ್ಲಿ ಸರ್ಕಾರಿ ಜಾಗ ಲಭ್ಯ ಇರೋಂಥ ಕಡೆ ಅದನ್ನು ಗುರುತಿಸಿ ಪಂಚಾಯತಿಗಳಿಗೆ ನಿವೇಶನಗಳಿಗೆ ಮಾಡುವಂಥದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಅಧಿಕಾರಿಗಳು ತಮ್ತಾವಾಗಿ ಏನಾದರೂ ಮಾಡಿದರೆ ಮಾತ್ರ ಅದ್ರ ಬಗ್ಗೆ ಮತ್ತೆ ಅದನ್ನು ನಾನು ಮಾಡಿಸಿದೆ ಅಂತ ಹೇಳ್ಕೊಳ್ಳೋಂಥ ಪ್ರವೃತ್ತಿ ಬಿಟ್ಟರೆ, ಅವರಾಗವರೇ ಸಭೆಗಳನ್ನು ಮಾಡಿ ಗುರುತಿಸಿ ನನಗೆ ಇಷ್ಟು ದಿವಸದೊಳಗೆ ಇಷ್ಟು ಜಾಗ ಗುರುತಿಸ್ಕೊಡ್ಬೇಕು, ಇಂಥ ಪಂಚಾಯತಿಯಲ್ಲಿ ಇಷ್ಟು ಕೊಡಬೇಕು, ಅವ್ರಿಗೇನಾಗ್ಬಿಟ್ಟಿದೆ, ಇದು ಸುಧಾಕರ್ ಅವರ ಪರವಾಗಿರ್ತಕ್ಕಂಥ ಪಂಚಾಯತಿ, ಇಲ್ಲಿ ನಾವು ಗುರುತಿಸಿದ್ರೆ ಅವ್ರಿಗೆ ಹೆಸರು ಬಂದುಬಿಡ್ತದೆ, ಈ ರೀತಿಯಾದಂಥ ಮನಸ್ಥಿತಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಈ 10 ವರ್ಷಗಳಲ್ಲಿ ಅವರು ಹೆಚ್ಚುವರಿಯಾಗಿ ಸರ್ಕಾರದ ಮಟ್ಟದಲ್ಲಿ, ಹಿಂದೆ ಅವರು ಸುಮಾರು 1.25 ವರ್ಷ ಉಪಸಭಾಪತಿಯಾಗಿ ಕೆಲಸ ಮಾಡಿದರು. ಭಾಳ ಅವಕಾಶ ಇತ್ತು ಅವಾಗ, ಏನೋ ಅವರ ಮುಖ್ಯಮಂತ್ರಿ ಇದ್ದರು, ತಮ್ಮ ಕ್ಷೇತ್ರಕ್ಕೆ 8,000-10,000 ಮನೆ ಮಂಜೂರು ಮಾಡಿಸ್ಕೊಂಡು ಬರುವಂಥದ್ದಕ್ಕೆ ಅವಕಾಶ ಇತ್ತು, ಯಾವುದು ಮಾಡಲಿಲ್ಲ ಅವರು. ಇವತ್ತು ಹೆಚ್ಚು ಏನು, ಇವತ್ತು ಸರ್ಕಾರ ಏನು ತಂತಾನಾಗಿ ಏನು ಬರ್ತದೆ, ಇವತ್ತು ಏನು ಅಲಾಟ್ಮೆಂಟ್ ಬರ್ತದೆ ಮನೆಗಳು, ಅದು ಬಿಟ್ಟರೆ ಹೆಚ್ಚುವರಿಯಾಗಿ ತರುವಂಥ ಪ್ರಯತ್ನ ಮಾಡಲಿಲ್ಲ. ಬಹುಶಃ ಹೆಚ್ಚುವರಿಯಾಗಿ ತಂದು, ಈಗ ರಮೇಶ್ ಕುಮಾರ್ ಅವರು ಉದಾಹರಣೆಗೆ, ಶ್ರೀನಿವಾಸಪುರದಲ್ಲಿ ಸುಮಾರು 17,000 ಮನೆ ತಂದರು. ಪಕ್ಷ ಭೇದ ಮರೆತು ಪಂಚಾಯಿತಿಯಲ್ಲಿ ಯಾರ್ಯಾರು ಮನೆಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ, ಆ ಮನೆಗಳ ಒಂದು ಅವರಿಗೆ ಹಂಚತಕ್ಕಂಥ ಕೆಲಸ ಆಗಿದೆ. ನನ್ನ ಪ್ರಕಾರ ಮನೆಗಳ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಭಾಳ ತಪ್ಪು. ಪಂಚಾಯಿತಿ ಮಟ್ಟದಲ್ಲಿ ಸ್ವಲ್ಪ ಸಮಸ್ಯೆಗಳು ನಡೀತಾ ಇದೆ, ಯಾಕಂದರೆ ಬೇಡಿಕೆ ಜಾಸ್ತಿ ಇದೆ, ಬರುವಂಥ ಮನೆಗಳು ಕಮ್ಮಿ. ಅದೇ ದೊಡ್ಡ ಮಟ್ಟದಲ್ಲಿ ಏನು ಬೇಡಿಕೆ ಇದೆ, ಆದರೆ ಆ ಒಂದು ಮಟ್ಟದಲ್ಲಿ ತಂದರೆ ಬಹುಶಃ ಈ ಒತ್ತಡಗಳು ಕಮ್ಮಿ ಆಗ್ತವೆ. ಸೊ ಈ ಕೆಲಸ ಇವತ್ತು ಈ ಒಂದು ದೂರುಗಳು ಭಾಳಷ್ಟಿದೆ, ಏನು ನಮಗೆ ನಿವೇಶನ ಇಲ್ಲ, ಮನೆ ಇಲ್ಲ ಅಂತಕ್ಕಂಥದ್ದು. ಸರ್, ತುಂಬ ಸುವಿವರವಾಗಿ ವಿವರಣೆ ಮಾಡ್ತಿದ್ದಾರೆ ಚಿಂತಾಮಣಿ ಕ್ಷೇತ್ರದ ಬಗ್ಗೆ. ಸೊ ಈಗಾಗಲೇ ಹೇಳಿದ್ರಿ, ಸ್ಥಳೀಯ ನಾಯಕರಿಗೆ ಒಂದು ಲಿಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ, ಏನು ಸಮಸ್ಯೆಗಳಿದ್ದಾವೆ ಹಳ್ಳಿಗಳಲ್ಲಿ ಅಂತ.
ಚಿಂತಾಮಣಿ ಸಿಟಿ ಬರುತ್ತೆ. ಚಿಂತಾಮಣಿ ಸಿಟಿ ಜೊತೆಗೆ ಎಷ್ಟು ಹೋಬಳಿಯಲ್ಲಿ ಇದೆಲ್ಲ ಮಾಡ್ತಿದ್ದಾರೆ ಸರ್? ಯಾವ ಯಾವ ಹೋಬಳಿ ಬರುತ್ತೆ? ಈಗ ನಾನು ಇಡೀ ನನ್ನ ಕ್ಷೇತ್ರದಲ್ಲಿ ನಗರನು ಸೇರಿಕೊಂಡು ಮಾಡಿಸ್ತಾ ಇದ್ದೀನಿ. ಈಗ ನಗರದಲ್ಲೂ ಕೂಡ ಮನೆ ಮನೆಗೆ ಹೋಗಿ ಕೇಳಬೇಕು ಅಂತ ಹೇಳಿದ್ದೀನಿ. ಮನೆ ಮನೆಗೆ ಹೋಗಿ ಅವ್ರ ಸಮಸ್ಯೆ ಏನು ಅಂತ ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಯಾಕಂದರೆ ಈಗ ಎಲ್ಲರೂ ಬಂದು ನಮಗೆ ಹೇಳೋವಂಥದ್ದಕ್ಕೆ ಸಾಧ್ಯ ಆಗಲ್ಲ. ಮುಂದೆ ಎಲ್ಲ ಕೆಲಸದ ಒತ್ತಡದಲ್ಲಿ ಇರ್ತೀವಿ. ಈಗ ಯಾರು ಮುಖಂಡ್ರ ಮುಖಾಂತರ ಹೇಳಬೇಕು, ಅವ್ರು ಅಕಸ್ಮಾತ್ ಅದನ್ನು ನಮ್ಮ ಗಮನಕ್ಕೆ ತರದೇ ಇದ್ದಾಗ ಇಲ್ಲೋ ಒಂದು ಕಡೆ ಅವ್ರಿಗೆ ನೋಡಿ ನಮ್ಮ ಕೆಲಸ ಆಗಲಿಲ್ಲ ಅಂತ ಬರ್ತದೆ. ಅದಕ್ಕೆ ಈಗ ಈ ಸಂದರ್ಭದಲ್ಲಿ ಹೆಂಗೂ ನಾವು ಮನೆ ಮನೆಗೂ ಹೋಗ್ತೀವಿ. ಒಂದು ಮತ ಕೇಳೋದ್ರ ಜೊತೆಗೆ ನಿಮ್ಮ ಸಮಸ್ಯೆ ಏನು ಅಂತಕ್ಕಂಥದ್ದು, ಆಮೇಲೆ ಆ ಸಮಸ್ಯೆಗಳ ಬಗ್ಗೆ ನಮ್ಮ ಮುಖಂಡರು ನನಗೆ ಮಾಹಿತಿ ಏನು ಲಿಖಿತವಾಗಿ ತಗೊಳ್ತಾ ಇದ್ದೀವಿ, ಮೌಖಿಕವಾಗಲ್ಲ, ಅವರ ಹೆಸರು ಸಮೇತ ತಗೊಳ್ತಾ ಇದ್ದೀವಿ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನನ್ನ ಹತ್ರ ಇದ್ದಾಗ ನಮ್ಮ ಮುಖಂಡರಿಗೆ ಏನು ಹೇಳಿದ್ದೀನಿ, ಚುನಾವಣೆ ಮುಗಿದ ಮೇಲೆ ನಾವು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದಿಂದ ಅದನ್ನು ನನ್ನ ಗಮನಕ್ಕೆ ತರಬೇಕು. ನನ್ನ ಹಂತದಲ್ಲಿ ಏನೇನು ಮಾಡಬೇಕು ಅದು ಮಾಡ್ತೀನಿ. ಗ್ರಾಮ ಪಂಚಾಯತದ ಹಂತದಲ್ಲಿ ಏನೇನು ಮಾಡಿಸ್ಬೇಕು, ನಮ್ಮದೇ ಪಂಚಾಯತಿ ಇರಲಿ ಬೇರೆ ಇರಲಿ, ಅಧಿಕಾರಿಗಳ ಮುಖಾಂತರ ಮಾಡಿಸುವಂಥದ್ದು ಇರ್ತದೆ. ಆ ಕೆಲಸ ಮಾಡಿಕೊಟ್ಟಾಗ ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಬರ್ತದೆ. ಆಮೇಲೆ ನನಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳ ಸಂಪೂರ್ಣ ಚಿತ್ರಣ ಬರ್ತದೆ. ಈಗ ಒಂದು ನನ್ನ ದೂರದೃಷ್ಟಿಗೆ ಅನುಗುಣವಾಗಿ ಕಾಮಗಾರಿಗಳನ್ನು ಮಾಡುವಂಥದ್ದು ಒಂದು ಕಡೆ, ಆದರೆ ನೈಜವಾಗಿ ಜನರ ನಿರೀಕ್ಷೆ ಏನಿದೆ, ಜನರ ಬೇಡಿಕೆ ಏನಿದೆ ಅದು ಭಾಳ ಮುಖ್ಯ. ನಾನು ಮಾಡುವಂಥದ್ದು ಬೇರೆ, ಈಗ ನನಗೆ ರಸ್ತೆ ಅಂತ ಹೇಳ್ತಾರೆ, ಆ ರಸ್ತೆನ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋಂಥದ್ದು ಅದು ನಾನು ಅದನ್ನು ಯಾವ ರೀತಿ ವಿನ್ಯಾಸ ಮಾಡಿಸಿ ಕೊಡುವಂಥದ್ದು ಅದು ನನಗೆ ಬಿಟ್ಟಿದ್ದು. ಆದರೆ ಅವ್ರಿಗೆ ರಸ್ತೆ ಬೇಕು. ಈಗ ಉದಾಹರಣೆಗೆ ನಾನು ಈಗ ಮಾತಾಡ್ತಾ ಇದ್ದೆ, ಈಗ ಸಿಮೆಂಟ್ ರಸ್ತೆ ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡಿದ್ದೆ ನಾನು 2004 ನಾನು ಮಾಡಿದ್ದು ಗ್ರಾಮಗಳಲ್ಲಿ. ಈಗೇನಾಗಿದೆ, ಕೆಲವು ಗ್ರಾಮಗಳಲ್ಲಿ ಅವತ್ತು ನಾವು ಮಾಡಿರೋಂಥ ರಸ್ತೆಗಳು ಇವತ್ತು ಚೆನ್ನಾಗಿದ್ದಾವೆ. ಕೆಲವು ಗ್ರಾಮಗಳಲ್ಲಿ ಏನಾಗಿದೆ, ಹಸುಗಳನ್ನು ಕಟ್ಟಾಕ್ತಾರೆ, ಜಾಗ ಇರಲ್ಲ, ರಸ್ತೆಗಳಲ್ಲಿ ಹಸು ಕಟ್ಟಾಕ್ತಾರೆ, ಅಲ್ಲೇ ಅದರದ್ದು ಗಂಜರ ಬೀಳ್ತದೆ, ಅದರದ್ದು ಸಗಣಿ ಬೀಳುತ್ತೆ. ರಸ್ತೆ ಮೇಲೆ ಗಂಜರ ಬಿದ್ದಾಗ ಸಿಮೆಂಟ್ ರಸ್ತೆ ನಿಲ್ಲೋದಿಲ್ಲ. ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆಮೇಲೆ ಇದೆಲ್ಲ ಮಿಶ್ರಣ ಆಗಿ, ಗಂಜರ ಮತ್ತು ಸಗಣಿ ಮಿಶ್ರಣ ಆಗಿ ಅದು ಪಕ್ಕದಲ್ಲಿ ಏನು ನಾವು ಡ್ರೈನ್ ಮಾಡಿರ್ತೀವಲ್ಲ, ಡ್ರೈನ್ಗೆ ಹೋಗಿ ಸೇರುತ್ತೆ. ಡ್ರೈನಲ್ಲಿ ಅದು ಗಟ್ಟಿಯಾಗಿ ಮುಂದೆ ಹರಿಯಲ್ಲ. ಅಲ್ಲಿ ಮತ್ತೆ ಏನು ನೊಣಗಳು, ಮತ್ತೊಂದು ಮಗದೊಂದು ಸೊಳ್ಳೆ ಇವೆಲ್ಲ ಉತ್ಪತ್ತಿ ಆಗುತ್ತೆ, ಇವೆಲ್ಲ ತೊಂದರೆ ಆಗುತ್ತೆ, ವಾಸನೆ, ಇದೆಲ್ಲ ಸಮಸ್ಯೆಗಳಿದ್ದಾವೆ. ಕೆಲವು ನಾವು ಈಗ ಮುಖ್ಯವಾಗಿ ಹೈನುಗಾರಿಕೆ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಒಂದು ಪ್ರದೇಶ ನಮ್ಮದು. ಈಗ ಅವ್ರಿಗೆ ನಾವು ಹಸು ಕಟ್ಟಬೇಡಿ ಅಂತ ಹೇಳೋ ಪರಿಸ್ಥಿತಿ ನಮ್ಗೆ ಇರೋ ಕಷ್ಟ ಆಗುತ್ತೆ ಹೇಳೋಕ್ಕೆ, ಯಾಕಂದರೆ ಅದು ಅವ್ರ ಜೀವನಾಡಿ, ಅದಿಲ್ಲಾಂದರೆ ಅವ್ರ ಜೀವನ ಮಾಡೋದು ಕಷ್ಟ ಆಗುತ್ತೆ. ಈ ರೀತಿ ಒಂದು ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಗೆಹರಿಸ್ಬೇಕು, ಅಂಥ ರಸ್ತೆಗಳನ್ನು ನಾವು ಯಾವ ರೀತಿ ವಿನ್ಯಾಸಗೊಳಿಸ್ಬೇಕು, ನಾನು ಭಾಳಷ್ಟು ಮುಂದಾಲೋಚನೆ ಇಟ್ಕೊಂಡು ನನ್ನ ಆಲೋಚನೆಗಳಲ್ಲಿ ಇಟ್ಟಿದ್ದೀನಿ. ನಾನು ಅದನ್ನು ಈಗ ಹೇಳೋಕ್ಕೆ ಹೋಗೋದಿಲ್ಲ ಯಾವ ರೀತಿ ಅದನ್ನು ವಿನ್ಯಾಸ ಮಾಡಿಸ್ತೀನಿ, ಏನು ಮಾಡ್ತೀನಿ ಅಂತ. ನಾನು ಹಿಂದೆ ಚಿಂತಾಮಣಿಯಲ್ಲಿ ನಗರದಲ್ಲಿ ನಾನು ಬಹುಶಃ ಬೆಂಗಳೂರಿನಲ್ಲೂ ಅದು ಕೆಲಸ ಮಾಡಿರಲಿಲ್ಲ. ಕುಡಿಯೋ ನೀರಿನ ಜಾಲ ಎರಡು ಕಡೆ ಹಾಕ್ಸಿದ್ದೆ, ಆ ಕಡೆ ಇರತಕ್ಕಂಥ ಮನೆಗಳಿಗೆ ಆ ಕಡೆ, ಈ ಕಡೆ ಇರತಕ್ಕಂಥ ಮನೆಗಳಿಗೆ ಈ ಕಡೆ. ಆಮೇಲೆ ತಾವು ನೋಡಿದಂಗೆ ಇವತ್ತು ಲೈಟ್ ಕಂಬಗಳು ಅಡ್ಡಾದಿಡ್ಡಿ ಹಾಕಿರ್ತಾರೆ ರಸ್ತೆಗಳಲ್ಲಿ. ನಾನು ಆಗಲೇ ಅದನ್ನು ಪ್ಲ್ಯಾನಲ್ಲಿ ಸೇರಿಸಿ ಎಸ್ಟಿಮೇಟಲ್ಲಿ ಕಂಬನ ಎಕ್ಸ್ಟ್ರೀಮ್ ಎಜ್ಜಿಗೆ ಹಾಕ್ಬೇಕು, ಎಜ್ಜಿಗೆ ಹಾಕ್ಬೇಕು, ಬಿಲ್ಡಿಂಗ್ ಹತ್ತಿರಕ್ಕೆ ಹಾಕ್ಬೇಕು. ನಾಳೆ ಏನು ಡ್ರೈನ್ ಮಾಡ್ತೀವಲ್ಲ, ಡ್ರೈನಿಂದ ಹೊರಗೆ ಹಾಕ್ಬೇಕು, ಡ್ರೈನ್ ಆಗುತ್ತೆ, ಮತ್ತೆ ರಸ್ತೆ ಇರುತ್ತೆ. ಯಾವುದೇ ಕಾರಣಕ್ಕೂ ನಾಳೆ ವಾಹನಗಳು ಬಂದು ಕಂಬ ಕೊಡಿಯೋಂಥದ್ದಾಗ್ಬೋದು, ಮತ್ತೊಂದು ಆಗಬಾರ್ದು ಅಂತ. ತಾವು ಬೆಂಗಳೂರಿನಲ್ಲಿ ನೋಡಿರ್ತೀರ, ಕಂಬ ಇರ್ತದೆ, ಅವ್ರು ಪೇಂಟ್ ಹಾಕ್ತಾ ಇರ್ತಾರೆ, ಕಂಬ ಇರೋದನ್ನು ಬಿಟ್ಟು ಹಿಂಗೆ ರೌಂಡಾಗಿ ಪೇಂಟ್ ಹಾಕ್ಕೊಂಡು ಕಂಬನ ಇದು ಮಾಡ್ತಾರೆ. ಇವೆಲ್ಲ ಈ ರೀತಿ ಕೆಲವು ಸಮಸ್ಯೆಗಳು ನಾವು ಕಂಡಿದ್ದೀವಿ. ಅದಕ್ಕೆ ನಾನು ಯಾವತ್ತೂ ಭಾಳ ಏನೋ ಮುಂದೆ ಆಲೋಚನೆ ಇಟ್ಕೊಂಡು ಒಂದು ವಿಶಿಷ್ಟವಾಗಿರಬೇಕು, ನಮ್ಮದು ಒಂದು ಏನೋ ಅದಕ್ಕೆ ಅದು ಪ್ರತ್ಯೇಕತೆ ಇರಬೇಕು ಅಂತ ನಾನು ಕೆಲಸಗಳು ಮಾಡೋದು. ಎಸ್ ಸರ್, ತುಂಬ ವಿಷನ್ ಇಟ್ಕೊಂಡಿದ್ದೀರಾ, ತುಂಬ ಕೆಲವೊಂದಿಷ್ಟು ಪ್ಲಾನ್ಸ್ ಹೇಳಿದ್ರಿ, ಸಮಸ್ಯೆಗಳೆಲ್ಲ ಹೇಳಿದ್ರಿ, ಎರಡು ಬಾರಿ ಶಾಸಕರಾಗಿದ್ದೀರಾ, ಕಳೆದ 10 ವರ್ಷದಲ್ಲಿ ಏನೆಲ್ಲ ಆಗಿಲ್ಲ ಅನ್ನೋದನ್ನ ಹೇಳಿದ್ರಿ. ಗುಡ್, ಒಳ್ಳೆ ವಿಷನ್ ಚೆನ್ನಾಗಿದೆ. ಸೊ ಈಗ ಎಲೆಕ್ಷನ್ 5 ತಾರೀಕು ಇದೆ. ಸೊ ಪ್ರತಿಸ್ಪರ್ಧಿ ಇಷ್ಟು ದಿನ ಒಬ್ಬರೇ ಇದ್ರು, ಜೆಕೆ ಕೃಷ್ಣಾರೆಡ್ಡಿ, ಈಗ BJP ಕೂಡ ನಾವು ಕೂಡ ನಮ್ಮ ಬಲ ಪ್ರದರ್ಶನ ಮಾಡ್ತೀವಿ ಅಂತಿದ್ದಾರೆ. ಈಗ ಭಾಳ ಒಳ್ಳೆಯ ಅದು ಏನೋ ಒಂದು ಕೆಲಸ ಅದು. ಯಾಕೆಂದರೆ ಹಿಂದೆ ಏನಾಗ್ತಿತ್ತು, ನೇರ ಸ್ಪರ್ಧೆ ಆಗೋದು. BJP ಅಂತ ಅವರು ಸೈದ್ಧಾಂತಿಕವಾಗಿರ್ತಕ್ಕಂಥವ್ರು ಕೂಡ ಚುನಾವಣೆ ಬಂದಾಗ BJP ಅಭ್ಯರ್ಥಿ ಇದ್ದರೆ ಅವ್ರಿಗೆ ಮತ ಚಲಾಯಿಸ್ತಾ ಇರಲಿಲ್ಲ, ನನ್ನ ವಿರುದ್ಧವಾಗಿ ಮತ ಚಲಾಯಿಸೋರು. ಅದರಿಂದ ಈಗ ಒಬ್ಬ BJPಯಲ್ಲಿ ಒಂದು ಏನು ನಾನು ಹೋರಾಟ ಮಾಡೇ ಮಾಡ್ತೀನಿ, BJP ಪರವಾಗಿ ನಿಲ್ತೀನಿ ಅಂತಕ್ಕಂಥದ್ದು ಒಳ್ಳೆಯ ಒಂದು ಅದು ಬೆಳವಣಿಗೆ. ಆ ಬೆಳವಣಿಗೆ ಇದ್ದರೆ ಒಳ್ಳೆಯದು. ಯಾಕೆಂದರೆ ಇವತ್ತು ಸರ್ಕಾರ 5 ವರ್ಷ ಇನ್ನು 4 ವರ್ಷ ಸರ್ಕಾರ ಮಾಡಿದ್ದಾರೆ BJP.
ಆಡಳಿತ ಪಕ್ಷದ ಅಭ್ಯರ್ಥಿನ ಇಲ್ಲದಿದ್ದರೆ ಒಂದು ರೀತಿ ಅವಮಾನ. ಕಳೆದ ಎರಡು ಚುನಾವಣೆಯಲ್ಲಿ 2013-18 ಬಿ ಜೆ ಪಿಗೆ ಬಂದಂಥ ಮತ ಬರೀ 1900 ಓಟು. ಅದರಿಂದ ಈಗ ಒಬ್ಬ ನಾನು ಬಿ ಜೆ ಪಿ ಕಟ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಒಳ್ಳೆಯದು. ಜನರಿಗೆ ಇವತ್ತು ಅವಕಾಶಗಳಿದೆ, ನಾಳೆ ಅವರು ಆಯ್ಕೆ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಇವತ್ತು ಬಿ ಜೆ ಪಿನೋ ಜನತಾದಳನೋ ಕಾಂಗ್ರೆಸ್ಸೋ ಮತ್ತೊಂದು, ಈಗ ಹಿಂದೆ ಏನಾಗ್ತಾಯಿತ್ತು, ಎಲ್ಲ ಒಂದು ಒಡಂಬಡಿಕೆ ಮಾಡ್ಕೊಂಬಿಡೋರು, ನನ್ನ ವಿರುದ್ಧವಾಗಿ ಎಲ್ಲ ಒಂದಾಗ್ಬಿಡೋರು ಎಲ್ಲ ಪಕ್ಷದವರು. ಕನಿಷ್ಠ ಈಗ ಅವರು ಪಕ್ಷ ನಿಷ್ಠೆಯನ್ನು ವ್ಯಕ್ತಪಡಿಸಿದ್ರೆ ಬಹುಶಃ ಅವರು ನಂಬಿರ್ತಕ್ಕಂಥ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟಂಗೆ ಆಗ್ತದೆ. ಅದರಿಂದ ಇವತ್ತು ನಾವು ಅದ್ರ ಬಗ್ಗೆ ಚಿಂತೆ ಮಾಡುವಂಥದ್ದು ಏನಿಲ್ಲ, ಎಲ್ರಿಗೂ ಅವಕಾಶ ಇದೆ, ಎಲ್ಲರೂ ಇವತ್ತು ಸ್ಪರ್ಧೆ ಮಾಡೋಂಥದ್ದಕ್ಕೆ ಅವಕಾಶ ಇದೆ. ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡ್ತಾರೆ, ಅದರಿಂದ ಒಳ್ಳೆ ಬೆಳವಣಿಗೆ ಅದು. ಸೊ ಹಿಂದೆ ಬಿ ಜೆ ಪಿ ಅಭ್ಯರ್ಥಿ ಸ್ಟ್ರಾಂಗ್ ಇರಲಿಲ್ಲ, ಬಿ ಜೆ ಪಿ ಕಾರ್ಯಕರ್ತರೆಲ್ಲ ನಿಮ್ಮನ್ನು ಸೋಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಜೆ ಡಿ ಎಸ್ಗೆ ಮತ ಹಾಕ್ಬಿಡ್ತಾ ಇದ್ರು. ಸೊ ಆಗ ಈಗ ಬಿ ಜೆ ಪಿ ಸ್ಟ್ರಾಂಗ್ ಆಗ್ತಾ ಇದೆ ಸ್ವಲ್ಪ, ಸೊ ಜೆ ಡಿ ಎಸ್ ಮತಗಳು ಸ್ಪ್ಲಿಟ್ ಆಗ್ಬೋದು. ಸೊ ನಿಮ್ಮ ಮತಗಳು ನಿಮ್ಗೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ನಿಮಗೆ? ಈಗ ಚುನಾವಣೆ ಈಗ ಲೆಕ್ಕಾಚಾರಗಳು ಭಾಳಷ್ಟು ಇರ್ತವೆ. ನಮ್ಮ ಅನಿಸಿಕೆ ಅವರು ಪಕ್ಷ ನಿಷ್ಠೆಯನ್ನು ವ್ಯಕ್ತಪಡಿಸಿ ಬಿ ಜೆ ಪಿಗೆ ಮತ ಚಲಾಯಿಸ್ಕೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಚುನಾವಣೆ 10ನೇ ತಾರೀಕಿದೆ. ಈಗ ರಾಜ್ಯಮಟ್ಟದಲ್ಲಿ ಏನಾದರೂ ಬಿ ಜೆ ಪಿ ಜನತಾದಳ ಹೊಂದಾಣಿಕೆ ಮಾಡಿಕೊಂಡ್ರೆ ಒಳಗೊಳಗೆ ಈಗಾಗಲೇ ಎಲ್ಲ ಕಡೆ ಅದು ಪ್ರಚಾರ ಆಗಿದೆ, ಜನತಾದಳ ಬಿ ಜೆ ಪಿಯ ಬಿ ಟೀಮ್ ಅಂತ. ಆ ರೀತಿ ಆದಂಥ ಸಂದರ್ಭದಲ್ಲಿ ಈಗ ಚುನಾವಣೆ ಕಣದಲ್ಲಿರ್ತಾರೆ, ನೇರವಾಗಿ ನಿವೃತ್ತಿ ಘೋಷಣೆ ಮಾಡೋಕ್ಕಾಗೋದಿಲ್ಲ, ಆಯ್ತಲ್ಲ, ಜನಕ್ಕೆ ಗೊತ್ತಾಗ್ತದೆ ನಿಜವಾದ ಬಂಡವಾಳ. ಬಹುಶಃ ಕಡೆಗಳಿಗೆಯಲ್ಲಿ ಓಟ್ ಟ್ರಾನ್ಸ್ಫರ್ ಮಾಡುವಂಥದ್ದು ಮತ್ತೊಂದು ಪ್ರಯತ್ನಗಳು ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ಈಗಿನ ಸ್ಥಿತಿಯಲ್ಲಿ ಅವರು ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮನೋಭಾವದಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಮೊನ್ನೆ ಜನತಾದಳದ ಇಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶಾಸಕರವರು ಅವರು 15ನೇ ತಾರೀಕು ಅರ್ಜಿ ಹಾಕಿದ್ದಾರೆ. ಇವತ್ತು ಬೆಳಗ್ಗೆ ಏನೋ ಬಿ ಜೆ ಪಿಯವ್ರು ಹಾಕಿದ್ದಾರೆ. ನಾನು ನಾಳೆ ಸರಳವಾಗಿ ಯಾವುದೇ ಒಂದು ಇದರಲ್ಲಿ ಪ್ರಚಾರ ಇಲ್ಲದಿದ್ರೆ ನಾನು ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ಬೇರೆ ಬೇರೆ ಪಕ್ಷಗಳ ಮತ್ತು ಬೇರೆ ಬೇರೆ ಸ್ವತಂತ್ರವಾಗಿ ಹಾಕುವಂಥವ್ರು ಇದ್ದೇ ಇರ್ತಾರೆ. ಪ್ರತಿ ಚುನಾವಣೆಯಲ್ಲಿ ಸುಧಾಕರ್ ಅಂತವರು 4 ಜನ ಇದ್ದೇ ಇರ್ತಾರೆ. ಈ ವರ್ಷನೂ ಅವರು ತಯಾರಿ ಮಾಡಿದ್ದಾರೆ, ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದು ಚುನಾವಣೆ ರಾಜಕಾರಣ ನಡೀತಾ ಇರ್ತದೆ. ಲಾಸ್ಟ್ ಟೈಮ್ ನಾನು ಅದೇ ಕೇಳಕ್ಕೆ ಬಂದೆ ಆ್ಯಕ್ಚುಲಿ. 2018 ಸುಧಾಕರನ್ನು ಬೇರೆ ಇನ್ನೊಂದಿಬ್ಬರು ಹಾಕಿಬಿಟ್ಟು ಅವರ ಓಟ್ ಡಿವೈಡ್ ಆಯಿತು, ನೀವು ಸೋತಿದ್ದೆ ಒಂದು 2000 ಮತಗಳ ಅಂತರದಿಂದ ಅಲ್ಲೇ ಡಿವೈಡ್ ಆಯಿತು ಅಂತ. ಈಗ ಒಂದು ನಾನು ಹೇಳುವಂಥದ್ದು, ಈಗ ಅವರು ಸುಧಾಕರ್ ಅಂತ ಹಾಕಿದ್ರು, ನಾವು ಕೃಷ್ಣಾರೆಡ್ಡಿ ಅಂತ ಕೆಲವರು ಹಾಕ್ಸಿದ್ವಿ. ಇದು 2013 ಅವರು ಮಾಡಿದ್ರು. ಅವತ್ತು ನನ್ನ ನಂತರ ಬರೀ 1600 ಓಟಿತ್ತು, ಕೆಲವರು ಯಾರೋ ತೊಗೊಂಡ್ರು. ಇವತ್ತೇನಾಗಿದೆ, ಎಲೆಕ್ಟ್ರಾನಿಕ್ ಮತಯಂತ್ರ. ಸೊ ಓಟ್ ಆಗ್ತಕ್ಕಂಥದ್ದನ್ನು ನಾನು ಭಾಳ ಹತ್ತಿರದಿಂದ ನಾನು ಅದನ್ನು ಗಮನಿಸಿದ್ದೀನಿ. ಭಾಳಷ್ಟು ಜನ ಇನ್ನೂ ಮುಗ್ದರಿದ್ದಾರೆ. ಅವರು ಆ ಮತಯಂತ್ರದ ಹತ್ರ ಹೋದ್ಮೇಲೆ ಒಂದು ರೀತಿ ಗಾಬರಿ ಆಗ್ತಕ್ಕಂಥವ್ರು ಇದ್ದಾರೆ. ಅಧಿಕಾರಿಗಳು ಮತ ಚಲಾಯಿಸಮ್ಮ ಅಂತ ಹೇಳ್ತಾರೆ, ಅಥವಾ ಚಲಾಯಿಸಪ್ಪ ಅಂತಾರೆ. ಅವ್ರು ಯಾವುದೋ ಒಂದು ಹೊತ್ತುಬಿಡ್ತಾರೆ. ಈಗ ಇವ್ರು ಯಾರು ಡಮ್ಮಿ ಕ್ಯಾಂಡಿಡೇಟ್ಸ್, ಇವರು ಬೇರೆ ಬೇರೆ ಹೆಸರಲ್ಲಿ ಆಗ್ತಾರಲ್ಲ, ಇವ್ರು ಯಾರು ಪ್ರಚಾರನೇ ಮಾಡಲ್ಲ. ಅವ್ರಿಗೆ 400-500 ಓಟ್ ಹೆಂಗೆ ಬರಲಿಕ್ಕೆ ಸಾಧ್ಯ ಇದೆ? ಅರ್ಥ ಆಯ್ತಲ್ವಾ? ಇದು ಒಂದು ಬೈ ಡಿಫಾಲ್ಟು ಈ ರೀತಿ ಭಾಳ ಮುಗ್ಧ ಜನರು, ಗಾಬರಿಗೊಂಡಂಥ ಜನ, ತಮಗೆ ಗೊತ್ತೇ ಗೊತ್ತಿಲ್ಲದಿರ ಈಗ ನನ್ನ ಹೆಸರು ಮೇಲೆ ಕೆಳಗೆ ಓಟ್ ಬಿದ್ದುಬಿಡುತ್ತೆ. ಈಗ ನಾನು ಸ್ವತಂತ್ರವಾಗಿದ್ದೆ. ಕಳೆದ 2013 ನಂದು ಗ್ರಾಮ ಸಂಖ್ಯೆ 11 ಇತ್ತು, ಮೊನ್ನೆ 7 ಇತ್ತು. ಸೊ ಹಿಂದೆ ಮುಂದೆ ಆಗುತ್ತೆ. ಸೊ ಇವೆಲ್ಲ ಸರ್ವೇ ಸಾಮಾನ್ಯ. ಇದು ಉದಾಹರಣೆಗೆ ಮಂಡ್ಯ, ಅಲ್ಲಿ ಸುಮಲತಾ ಅಂತಕ್ಕಂಥವ್ರನ್ನ ಭಾಳ ಜನ ಹಾಕ್ಸಿದ್ರು, ಆದರೂ ಜನ ಗುರ್ಸಿ ಓಟ್ ಹಾಕಿದ್ರು. 1 ಲಕ್ಷದ ಮೇಲೆ ಮೆಜಾರಿಟಿಲಿ ಗೆದ್ದರು. ಅದರಿಂದ ಭವಿಷ್ಯ ಅದನ್ನು ನಾನು ಸೋಲಿಗೆ ಅದನ್ನು ಹೇಳೋವಂಥದ್ದು ತಪ್ಪಾಗುತ್ತೆ, ಯಾಕಂದರೆ ನನಗೆ ಅಷ್ಟು ಮಾತ್ರ ರಾಜಕಾರಣಕ್ಕೆ ಗೊತ್ತಿದೆ. ಸುಮ್ಮನೆ ಅದೊಂದು ನೆಪ ಹೇಳುವಂಥದ್ದು ಭವಿಷ್ಯ ಅದು ಒಳ್ಳೆಯದಲ್ಲ. ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಅದರಿಂದ ಇದು ನನಗೆ ಓಟ್ ಹಾಕಲೇಬೇಕು ಅನ್ನೋರು ಕಡ್ಡಾಯವಾಗಿ ಹಾಕ್ತಾರೆ. ಎಸ್ ಸರ್, 2013-18 ಸೋತಿದ್ರಿ ಕೆಲವೇ ಮತಗಳ ಅಂತರದಿಂದ, ಈಗ ಮತ್ತೆ ಚುನಾವಣೆ ಬಂದಿದೆ, ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದೀರಾ? ಸೊ ಎಷ್ಟು ಮತಗಳ ಅಂತರದಿಂದ ಗೆಲ್ತೀನಿ ಅಂತ ನೀವು ಅನ್ಕೊಂಡಿದ್ದೀರಾ? ಈಗ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇರೋದು ತಪ್ಪೇನಿಲ್ಲ, ಆ ನಿಟ್ಟಿನಲ್ಲೇ ನಾವು ಪ್ರಯತ್ನ ಮಾಡಬೇಕು. ಆದರೆ ಎಷ್ಟು ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳೋದು ಬಹುಶಃ ಅದು ಕಷ್ಟ ಆಗುತ್ತೆ. ಯಾಕೆಂದರೆ ಇವತ್ತು ನೀವೇ ಮಾತಾಡಿದ್ರಿ, ಇವತ್ತು ಬಿ ಜೆ ಪಿ ಬಂದಿದೆ. ಇವತ್ತು ಬಿ ಜೆ ಪಿಯವರು 1900 ಓಟಿಂದ ಎಷ್ಟು ಮತ ತೆಗಿತಾರೆ, ಆಮೇಲೆ ಯಾರ ಮತಗಳನ್ನು ಎಷ್ಟು ಅವರು ಪಡೀತಾರೆ, ಕಾಂಗ್ರೆಸ್ಸಿಂದ ಏನಾದರೂ ಅವ್ರು ಹೆಚ್ಚು ಮತ ಪಡೀತಾರಾ, ಇಲ್ಲ
ಜನತಾ ದಳದ ಹೆಚ್ಚು ಮತ ಪಡಿತಾರೆ. ಈಗ ಅವ್ರ ಜೊತೆ ಗುರುತಿಸ್ಕೊಂಡಿರೋರು 99 ಭಾಗ ಜನತಾ ದಳದಲ್ಲಿ ಇದ್ದಂಥ ನಾಯಕರು. ಇದು ಕಡೆಗಳಿಗೆವರೆಗೂ ಅದೇ ರೀತಿ ಅವರು ಉತ್ಸಾಹ ಇರ್ತದೆ. ಅವರು ನಿಜವಾಗ್ಲೂ ಏನೋ ಇದನ್ನು ಗಂಭೀರವಾಗಿ ಚುನಾವಣೆ ತಗೊಂಡು ಚುನಾವಣೆ ನಡೆಸ್ತಾರ, ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇರೋದರಿಂದ ನಾನು ಗೆಲ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಆದರೆ ಎಷ್ಟು ಅಂತರದಲ್ಲಿ ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನ ಮತದಾನ ಮಾಡಿದ್ಮೇಲೆ ಅದನ್ನು ಎಣಿಕೆ ಮಾಡಿದ್ಮೇಲೆ ಗೊತ್ತಾಗೋದು. ಯಾಕೆಂದರೆ ನಾನೇನು ಭವಿಷ್ಯ ಹೇಳೋನಲ್ಲ, ಜನ ಮತ ಚಲಾಯಿಸಬೇಕು. ನಾನೇನಾದರೂ ಕೆಲಸ ಮಾಡೋದಿದ್ದರೆ, ಈಗ ನಾನೇನಾದರೂ ಒಂದು ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಕೆಲಸ ಮಾಡೋದಿದ್ದರೆ ನಾನು ಹೇಳ್ಬೋದು ನಾನು ಇಷ್ಟು ಪ್ರಯತ್ನ ಮಾಡಿದ್ದೀನಿ, ನಾನು ಹಿಂಗೆ ಹಾಗೆ ಆಗುತ್ತೆ ಅಂತ. ಇದು ಎಲ್ಲ ಜನ 2,22,000 ಜನ ಇವತ್ತು ಈ ತೀರ್ಮಾನ ಮಾಡಬೇಕು. ಅದರಿಂದ ಅದೆಲ್ಲ ನನ್ನ ಕೈಲಿರೋಲ್ಲ. ಎಸ್ ಸರ್, ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಹೋಗ್ತಾ ಇದ್ದೀರಾ, ಗೆದ್ದೆ ಗೆಲ್ತೀನಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಾ. ನೆಕ್ಸ್ಟು ಇಡೀ ರಾಜ್ಯದಂತೆ ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು ನೋಡಿ, ಎಷ್ಟು ಸೀಟ್ ಬರ್ಬೋದು ಅಂತಕ್ಕಂಥದ್ದುಕ್ಕಿಂತ ಮುಖ್ಯವಾಗಿ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದಂಥ ಬಹುಮತ ಪಡೀತದೆ. 113 ಸೀಟ್ ಮೇಲೆ ಇವತ್ತು 125 ಸೀಟ್ ಮೇಲೆ ಬರ್ತೀವಿ ಅಂತಕ್ಕಂಥದ್ದು ನಮ್ಮ ಒಂದು ಏನು ನಾಯಕರ ಜೊತೆ ಚರ್ಚೆ ಮಾಡಿದಾಗ ನಾನೇ ಸ್ನೇಹಿತರು, ಯಾಕಂದರೆ ನಾನು 2 ಬಾರಿ ಶಾಸಕನಾಗಿದ್ದೆ, ನನಗೆ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಬಹುತೇಕ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಕ್ಷೇತ್ರಗಳಲ್ಲಿ ನನಗೆ ಸ್ನೇಹಿತರಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ. ಸೊ ಅಲ್ಲೆಲ್ಲ ನೈಜ ಪರಿಸ್ಥಿತಿಗಳೇನಿದೆ ಅಂತ ವಿಚಾರಿಸ್ತಾ ಇರ್ತೀನಿ. ಅಂತಿಮವಾಗಿ ಮತದಾರ ತೀರ್ಮಾನ, ಆದರೆ ಆತ್ಮವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈ ಬಾರಿ. ಬಿ ಜೆ ಪಿಯ ಏನು ದುರಾಡಳಿತ ಇದೆ, ಬಿ ಜೆ ಪಿಯ ಒಂದು ಏನು ಭ್ರಷ್ಟ ಒಂದು ಆಡಳಿತ ಇದೆ, ಇವೆಲ್ಲದರ ವಿರುದ್ಧವಾಗಿ ಜನ ಬೇಸತ್ತಿದ್ದಾರೆ. ಅದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಏನು 4 ಗ್ಯಾರಂಟಿಗಳು ಹೇಳಿದ್ದಾವೆ ಅದು ಜನರಿಗೆ ಮುಟ್ಟಿದೆ. ಈಗ ನಾವು ಮನೆ ಮನೆಗೂ ಅದನ್ನು ತಲುಪಿಸಿದ್ದೀವಿ. ಇವತ್ತು ಅದ್ರ ಬಗ್ಗೆ ಭಾಳಷ್ಟು ಜನ ಸ್ಪಂದನೆ ಇದೆ. ನಾನು ಅದನ್ನು ತಲುಪಿಸಿದ್ದೀವಿ, ನಾವೆಲ್ಲ ಮನೆ ಮನೆಗೂ ತಲುಪಿಸಿದ್ದೀವಿ. 2 ಗ್ಯಾರಂಟಿ ಇರೋದು ಮುಂಚೆ ತಲುಪಿಸಿದ್ದೀವಿ, ಈಗ 4 ಗ್ಯಾರಂಟಿ ಇರೋ ಕಾರ್ಡ್ ಬಂದಿದೆ. ಸದ್ಯದಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟು ಅವರು ತಲುಪಿಸೋ ಅಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದು ಭಾಳಷ್ಟು ಇವತ್ತು ಬದಲಾವಣೆ ಕಾಣ್ತಾ ಇದೆ. ನನಗೆ ನಮ್ಮ ಮುಖಂಡರುಗಳು ಹೇಳ್ತಾರೆ ಈ ಥರ ಇಲ್ಲ, ಭಾಳ ಒಳ್ಳೆಯ ಸ್ಪಂದನೆ ಇದೆ, ಜನ ಅದನ್ನು ನಂಬ್ತಾ ಇದ್ದಾರೆ, ಜನ ಕಾಂಗ್ರೆಸ್ ಪಕ್ಷ ಇದು ಕೊಡುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ. ನಮಗೆ ನಮ್ಮ ವಿರೋಧಿಗಳು ಕೂಡ ಇದು ನಮಗೆ ಬೇಕು ಅಂತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಫೋನ್ ಮಾಡಿ ನಮಗೂ ಕಾರ್ಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದಿದೆ. ಅದರಿಂದ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ತುಂಬ ಆತ್ಮವಿಶ್ವಾಸದಲ್ಲಿದ್ದೀರಾ ಸರ್ಕಾರ ಬಂದೇ ಬರುತ್ತೆ ಅಂತ. ಸೊ CM ಯಾರಾಗಬೇಕು ಸರ್? CM ಎಲೆಕ್ಷನ್ ಆದಮೇಲೆ ಯಾರು ಶಾಸಕರೆಲ್ಲ ಗೆಲ್ತೀವಲ್ಲ ಗೆದ್ದವರು ಅಭಿಪ್ರಾಯ ಕೇಳ್ತಾರೆ. ಯಾಕಂದರೆ ನಾನು 2 ಬಾರಿ ಕಾಂಗ್ರೆಸ್ನಲ್ಲಿ ಶಾಸಕನಾಗಿದ್ದೇನೆ, ಆ ಪ್ರಕ್ರಿಯೆಗಳೆಲ್ಲ ನಾನು ನೋಡಿದ್ದೀನಿ. ನಾವೆಲ್ಲ ಸೇರಿಕೊಂಡು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ಅವತ್ತು ಶಾಸಕರ ಅಭಿಪ್ರಾಯ ಪಡೆದು ಅದನ್ನು ಹೈಕಮಾಂಡಿಗೆ ತಿಳಿಸ್ತಾರೆ. ಅಂತಿಮವಾಗಿ ಹೈಕಮಾಂಡು ಆ ಶಾಸಕರ ಅಭಿಪ್ರಾಯದಂತೆ ಅವರು ಮುಂದೆ ತೀರ್ಮಾನ ಮಾಡ್ತಾರೆ. ಎಸ್ ಸರ್, ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಒಳ್ಳೆದಾಗಲಿ ಸರ್. ಕೊನೆಯದಾಗಿ ಚಿಂತಾಮಣಿ ಜನತೆಗೆ ಏನು ಮನವಿ ಮಾಡ್ತೀರಾ ಸರ್? ನಾನು 10 ವರ್ಷ ನಾನು ಇಲ್ಲಿ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ ನನಗೆ, ಮತ್ತೆ ಜನಗಳ ಮುಂದೆ ಬಂದಿದ್ದೀನಿ. ನಾನು ಅವರೆಲ್ಲರೂ ಮನವಿ ಮಾಡೋದಿಷ್ಟೇ, ನಾನು 8.5 ವರ್ಷ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಿದ್ದೀನಿ. ನನ್ನ ಮೇಲೆ ಇಲ್ಲ ಸಲ್ಲದ ಆಧಾರರಹಿತವಾದಂಥ ಆರೋಪಗಳನ್ನು ಮಾಡಿ ಹಣದ ಹೊಳೆಯನ್ನು ಹರಿಸಿ ನನ್ನನ್ನು 2 ಬಾರಿ ನನ್ನನ್ನು ಸೋಲಿಸುವಂಥ ಕೆಲಸ ಆಗಿದೆ. ಇವತ್ತು ಮತ್ತೊಮ್ಮೆ ಅವರು ಜನಗಳ ಮುಂದೆ ಬಂದು ಜಾತಿ ಧರ್ಮದ ಹೆಸರಲ್ಲಿ ಮತ್ತೆ ಅದೇ ರೀತಿಯಾದಂಥ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾಯಿದ್ದಾರೆ. ನಾನು ಜನರಲ್ಲಿ ಮನವಿ ಮಾಡೋದಿಷ್ಟೇ, ದಯವಿಟ್ಟು ಈ ಸುಳ್ಳು ಇದಕ್ಕೆ ಬಲಿಯಾಗಬೇಡಿ. ಇವತ್ತು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವಕರಿಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ. 10 ವರ್ಷದಲ್ಲಿ ಯಾವುದೇ ಉದ್ಯೋಗ ಸೃಷ್ಟಿಯಾಗಿಲ್ಲ. ಏನು ನಾನು ಕೈಗಾರಿಕೆ ಪ್ರದೇಶವನ್ನು ಮಾಡಬೇಕು ಅಂತ 1400 ಎಕರೆ ಗುರುತಿಸಿದ್ದೆ, ಇವತ್ತಿಗೂ ಅಲ್ಲಿ ಒಂದು ಕೈಗಾರಿಕೆ ಬಂದಿಲ್ಲ, ಅಲ್ಲಿ ಬೇಕಾದಂಥ ಮೂಲಭೂತ ಸೌಲಭ್ಯ ಆಗಿಲ್ಲ, ಯಾವುದೂ ಆಗಿಲ್ಲ. ಇದು ಈ ಕ್ಷೇತ್ರದ ಜನರಿಗಾಗಿರ್ತಕ್ಕಂಥ ಯುವಕರಿಗಾಗಿರ್ತಕ್ಕಂಥ ಅನ್ಯಾಯ. ನಾನು ಖಂಡಿತ ಅದೆಲ್ಲ ನನಗೆ ಗೊತ್ತಿರ್ತಕ್ಕಂಥದ್ರಾದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಉದ್ಯೋಗ ಸೃಷ್ಟಿ ಮಾಡುವಂಥದ್ರ ಕಡೆ ಮೂಲಭೂತ ಸೌಲಭ್ಯಗಳನ್ನು ಒಂದು ಮುಂದಿನ ಹಂತಕ್ಕೆ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುವಂಥ ಒಂದು ಕನಸಿದೆ. ಅದು ನಗರ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಹಾಗೂ ಆರೋಗ್ಯದ ವಿಚಾರದಲ್ಲಿ ನನಗೆ ಭಾಳಷ್ಟು ಕನಸುಗಳನ್ನು ಕಂಡಿದ್ದೀನಿ. ಇವೆಲ್ಲ ನಾನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಈ ರೀತಿ ಆಲೋಚನೆಗಳು ಕಟ್ಕೊಂಡು ಇವತ್ತು ಜನರ ಮುಂದೆ ಬಂದಿದ್ದೀನಿ. ಅವರೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು
ತಾವು 10 ವರ್ಷ ಒಂದು ಅವಕಾಶ ಕೊಟ್ಟಿದ್ದೀರಾ ಅವ್ರಿಗೆ, ನನ್ನ ಅವಧಿಯನ್ನು ನೋಡಿದ್ದೀರಾ, ಇನ್ನಾದರೂ ದಯವಿಟ್ಟು ತಾವು ಎಚ್ಚೆತ್ತುಕೊಂಡು ಈ ಒಂದು ಚುನಾವಣೆಯಲ್ಲಿ ನನಗೆ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ತಮ್ಮ ಸೇವೆ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ತಮ್ಮ ಒಂದು ವಾಹಿನಿ ಮುಖಾಂತರ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಇದು ಎಮ್ ಸಿ ಸುಧಾಕರ್ ಅವರ ಮಾತುಗಳು. 2 ಬಾರಿ ಸೋತಿದ್ದೆ, 2 ಬಾರಿ ಗೆದ್ದಿದ್ದೆ. ಸೊ ಎಮ್ ಎಲ್ ಎ ಆಗಿದ್ದ ಟೈಮಲ್ಲಿ 8.5 ವರ್ಷ ಅಭಿವೃದ್ಧಿ ಮಾಡಿದ್ದೀನಿ ಕ್ಷೇತ್ರವನ್ನು, ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಸಾಕಷ್ಟು ವಿಷನ್ ಇಟ್ಕೊಂಡಿದ್ದಾರೆ, ಅವರ ಕನಸುಗಳು ಏನೆಲ್ಲ ಮಾಡಬೇಕು, ಹಳ್ಳಿ ಪ್ರದೇಶ ಮತ್ತು ಪಟ್ಟಣ ಪ್ರದೇಶ ಇಡೀ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸನ್ನ ಇಟ್ಕೊಂಡಿದ್ದಾರೆ. ಸೊ May 10 ವೋಟಿಂಗ್ ಇದೆ, ಚಿಂತಾಮಣಿಯ ಮತಕ್ಷೇತ್ರದ ಜನ ಆಯ್ಕೆ ಮಾಡಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ಸೊ ಇದು ಕರ್ನಾಟಕ ಟಿವಿಯ ಕಳಕಳಿ ಯಾವತ್ತೂ ಕೂಡ. ಥ್ಯಾಂಕ್ ಯು.